ಕೇಂದ್ರದ ಮೂರು ಸಂಸ್ಥೆಗಳಿಂದ ಅಕ್ಕಿ ಖರೀದಿ ಚರ್ಚೆ. ಕೇಂದ್ರೀಯ ಭಂಡಾರ ಸೇರಿ ಮೂರು ಸಂಸ್ಥೆಗಳ ಜೊತೆ ಚರ್ಚೆ. ಅಕ್ಕಿ ದರ ಪಟ್ಟಿ ಈಗಾಗಲೇ ನೀಡಿದ್ದಾರೆ. ಅಕ್ಕಿಯ ಪಟ್ಟಿಯ ದರ ಅಂದರೆ ಎಷ್ಟು ರೇಟ್ ಅಂತೇಳಿ ಈಗಾಗಲೇ ಕೊಟ್ಟಿದ್ದಾರೆ. ಅಕ್ಕಿ ದರದ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡಿಲ್ಲ. ಹೆಚ್ಚಿನ ದರ ಇರುವುದಿಲ್ಲ ಎಂಬ ಆಶಾಭಾವನೆ ಇದೆ. ಕೊಟ್ಟ ಮಾತಿನಂತೆ ಆಗಸ್ಟ್ನಿಂದ ಅಕ್ಕಿ ನೀಡುತ್ತೇವೆ, ಬೇರೆ ಕಡೆಯಿಂದ ತೆಗೆದುಕೊಂಡು ನಿಮಗೆ ಅಕ್ಕಿ ಕೊಡ್ತೇವೆ ಅಂಥೇಳಿ ಆಹಾರ ಭಂಡಾರನಿಂದ. ಮತ್ತೊಂದು ಕಡೆ ಒಂದು ಮಾತನ್ನು ಮುನಿಯಪ್ಪ ಅವರು ಹೇಳಿದರು, ಇಡೀ ರಾಜ್ಯಕ್ಕೆ ಬೇಕಿರುವಂತಹ ಅಕ್ಕಿ ಏನಿದೆ ಅದರ ಡಬಲ್ ಸಂಗ್ರಹ ಇದೆ, ಆದರೂ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂಥೇಳಿ. ಹಾಗಾಗಿ ನಾವು ಬೇರೆ ಕಡೆಯಿಂದ ಕೇಂದ್ರೀಯ ಭಂಡಾರ ಸೇರಿದಂತೆ ಮೂರು ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಅಕ್ಕಿ ಕೊಟ್ಟೇ ಕೊಡ್ತೀವಿ, ಬಟ್ ಜುಲೈ ಒಂದರಿಂದ ಅಲ್ಲ. ಹಾಗಂತ ಆಗಸ್ಟ್ ಒಂದು ಅಂತಲೂ ಅವರು ಹೇಳಲಿಲ್ಲ. ಜುಲೈ ಒಂದರಿಂದ ಅಲ್ಲ ಅಂತಿದ್ರೆ 10ನೇ ತಾರೀಕು, 15ನೇ ತಾರೀಕು, 20ನೇ ತಾರೀಕು, 25ನೇ ತಾರೀಕು ಈ ರೀತಿ ಬಂದರೂ ಬರ್ಬೋದು. ಏನು ಹೇಳಿದ್ರೆ ಕೇಳಿಸ್ಕೊಳ್ತೀನಿ. ಓಪನ್ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ. ನಾವು 34 ರೂಪಾಯಿ ಕೊಡ್ತೀವಿ ಅಂದರೆ ಕೊಡಕ್ಕೆ ತಯಾರಿಲ್ಲ, 31 ರೂಪಾಯಿಗೆ ಅವರು ಕೊಡಕ್ಕೆ ತಯಾರಿದೆ. ಇದು ಉದ್ದೇಶ ಏನು? ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀವಿ. ಬಿ ಪಿ ಎಲ್ ಕಾರ್ಡ್ನವ್ರಿಗೆ ನಾವು ಕೇಳ್ತಾ ಇದ್ದೀವಿ. 15 ಲಕ್ಷ ಟನ್ನು ಅವರು ಓಪನ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದಾರೆ, ಅದು ಕಡಿಮೆ ದರಕ್ಕೆ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ ಇವರು ಚಿಂತನೆಗಳು ಹೇಗಿದೆ ಅಂತ. ಛತ್ತೀಸ್ಗಢ ಅಕ್ಕಿ ಸಿಗ್ತದೆ, ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನನಗೆ ನಂಬಿಕೆ ಇದೆ ಆ ಏಜೆನ್ಸೀಸ್ ಮಾಡ್ತಾರೆ. ಒಂದು ವೇಳೆ ಅವ್ರು ಮಾಡದಿದ್ರೆ ನಾವು ಪಬ್ಲಿಕ್ ಟೆಂಡರ್ ಮಾಡಿ ಆದರೂ ಅಕ್ಕಿ ಕೊಡ್ತೇವೆ. ಅಕ್ಕಿ ಕೊಡೋದು ಖಚಿತ. ಸ್ವಲ್ಪ ದಿನ ಹಿಂದೂ ಮುಂದಾಗ್ಬೋದು. ಕೇಂದ್ರ ಸರ್ಕಾರದಿಂದ ಪರ್ಚೇಸ್ ಮಾಡಲ್ಲ, ಅವರು ಸಾರ್ವಜನಿಕರಿಂದ ಏನು ಮಿಲ್ಸ್ ಇರ್ಬೋದು, ಟ್ರೇಡರ್ಸ್ ಇರ್ಬೋದು, ಅವರಿಂದ ಅವರು ಪರ್ಚೇಸ್ ಮಾಡ್ತಾರೆ. ಅದು ಒಂದು ವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆಯಲ್ಲಿ ನಾವು ಆ ಏಜೆನ್ಸಿಗೆ ಕೊಟ್ಟಿದ್ದೀವಿ, ಅವ್ರ ಮುಖಾಂತರ ಮಾಡಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ದೇವೆ. ನನಗೆ ಆಶಾಭಾವನೆಯಿಂದ ಇದ್ದೀನಿ, ಆ ಏಜೆನ್ಸೀಸ್ ತಯಾರು ಮಾಡಿ ಫೈನಲ್ ಮಾಡಿ ಕೊಡ್ತಾರೆ, ಆದಷ್ಟು ಬೇಗ ಅಕ್ಕಿ ಕೊಡ್ತಾರೆ. ಒಂದು ಹಂತದಲ್ಲಿ ದರಪಟ್ಟಿ ಕೊಟ್ಟಿದ್ದಾರೆ, ನಾವಿನ್ನೂ ಅವರನ್ನು ಅದನ್ನ ವಿಷಯನ ಡಿಸ್ಕಸ್ ಮಾಡಿ ಟೈಮ್ ಸಿಕ್ಕಿಲ್ಲ. ಮತ್ತೆ ಇಲ್ಲಿ ಬಂದಿವಿ, ಅದನ್ನ ನಾಳೆ ಅಥವಾ 2-3 ದಿನದಲ್ಲಿ ಅದನ್ನ ತೀರ್ಮಾನ ಮಾಡ್ತೀವಿ ಅಂತ. ದರಪಟ್ಟಿ ಸರ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.